ನಮಸ್ತೆ ಪ್ರೀತಿಯ ಸ್ನೇಹಿತರಿಗೆ ಸಿಬಿಎಸ್ಸಿ ಮತ್ತು ಸ್ಟೇಟ್ ಗುರು ಅಥವಾ ನಮ್ಮ ಗುರು ಚಾನೆಲ್ ಇಂದ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಸ್ನೇಹಿತರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಟಚ್ ಮಾಡಿ. ಆ ಮೂಲಕ ನಾವು ನೀಡುವಂತ ಪ್ರತಿ ದಿನದ ವಿಡಿಯೋ ತಪ್ಪದೆ ಮಿಸ್ ಆಗದಂತೆ ನೋಡ್ಕೊಳ್ಳಿ. ಸ್ನೇಹಿತರೆ ಈಗ ನೈನ್ತ್ ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ಅಲ್ಲಿರುವಂತಹ ಪಾಲಿನೋಮಿಯಲ್ಸ್ ಇದರ ಎಕ್ಸೈಸ್ 2.5 ದ ಕ್ವೆಶನ್ ನಂಬರ್ 7 ಅನ್ನು ಶುರು ಮಾಡೋಣ. ಬನ್ನಿ ಸ್ನೇಹಿತರೆ, ಇದು ಬಹಳ ಅಂದ್ರೆ ಬಹಳ ಈಸಿ ಇರುವಂತಹ ಕ್ವೆಶನ್. ನೋಡಿ, ಇವ್ಯಾಲ್ಯುಯೇಟ್ ದ ಫಾಲೋಯಿಂಗ್ ಯೂಸಿಂಗ್ ಸೂಟಬಲ್ ಐಡೆಂಟಿಟೀಸ್. ಯಾವ ಐಡೆಂಟಿಟಿ ಯೂಸ್ ಮಾಡ್ತೀವಿ ನಾವು ಇಲ್ಲಿ? 6th ಅಥವಾ 7th ಐಡೆಂಟಿಟಿ, ಅದನ್ನೇ ಯೂಸ್ ಮಾಡಿ ನಾವು ಸಾಲ್ವ್ ಮಾಡೋದು. इवैल्यूएट ಮಾಡಬೇಕು ಅಂತ ಹೇಳಿದ್ದಾರೆ. ना रीति ಬರೆಯಬಹುದು 99 ಕ್ಯೂಬ್ ಅನ್ನೋದನ್ನ 100 ಮೈನಸ್ 1 ಹೋಲ್ ಕ್ಯೂಬ್ ಅಂತ ಬರೆಯಬಹುದು. ಯಾಕಂದ್ರೆ 100 ನಲ್ಲಿ 1 ಆದ್ರೆ 99. ನಮಗೆ ನೋಡಿದ್ರು a ಮೈನಸ್ b ಹೋಲ್ ಕ್ಯೂಬ್ ಫಾರ್ಮ್ ಅನ್ನೋದು ಬಂತು. ಹಾಗಾಗಿ ಬೈ ಯೂಸಿಂಗ್ 7th ಐಡೆಂಟಿಟಿ बड़ी नावेटी ए माइनस बी होल क्यूब इज इक्वल टू ए क्यूब माइनस बी क्यूब माइनस 3ab इंटू ए माइनस बी. ओके, ए प्लेस नल्ली 100 इदे, बी प्लेस नल्ली 1 इदे. इष्ट आयतंद्रे निम्म अर्धकर्ध केलस मुगदंते. ಈಗ ನೋಡಿ 9 ಅಂತ ಬರೆಯಬಹುದು. 100 ಮೈನಸ್ 1 ಹೋಲ್ ಕ್ಯೂಬ್ ಇಸ್ ಈಕ್ವಲ್ ಟು ಎ ಕ್ಯೂಬ್. 100 ಕ್ಯೂಬ್ ಪ್ಲಸ್ ಬಿ ಕ್ಯೂಬ್, ಸಾರಿ, ಮೈನಸ್ ಬಿ ಕ್ಯೂಬ್ ಅಂದ್ರೆ 1 ಕ್ಯೂಬ್ ಮೈನಸ್ 3 ಇಂಟು ಎ ಬಿ ಇಂಟು ಎ ಪ್ಲಸ್ ಬಿ, ಸಾರಿ, ಎ ಮೈನಸ್ ಬಿ. ಓಕೆ, ತೆರೆತ आराम से 100 क्यूब अंदर इन जीरो मुंदे ना सार मल्टिप्लाई नाक जीरो बरते सार मल्टिप्लाई जीरो आर बरते. ओके, नाक आर 10 लाख माइनस 1 क्यूब अंदर 1 माइनस 300 इंटू ಸರಿ 3 ಇಂಟು 100 300 ಇಂಟು 1 300 ನೇ ಇಂಟು 100 ಮೈನಸ್ 1. ಓಕೆ, ಈಗ 10 ಲಕ್ಷ ಅನ್ನ ಆಸ್ ಇಟ್ ಇಸ್ ಬರೆದಿ, ಮೈನಸ್ 1 ಅನ್ನು ಹಾಗೆ ಬರೆದಿ, ಮೈನಸ್ ಇಂಟು ಪ್ಲಸ್ ಮೈನಸ್ 300 ಇಂಟು 100 ಏನಾಯ್ತು? 3 1 ಜಾ 3 30,000 ಮೈನಸ್ ಪ್ಲಸ್ 300 ಟು 1 300. ನೋಡ್ರಿ, ಸೇಮ್ ಸೈನ್ ಇರೋವನ್ನ ಕೂಡಿಸ್ಕೊಳ್ಬೇಕು. ಅದು ಪಾಸಿಟಿವ್ ಸೈನ್ ಆಗಿರಲಿ ಅಥವಾ ನೆಗೆಟಿವ್ ಸೈನ್ ಆಗಿರಲಿ, ಹಾಗಾದ್ರೆ ಏನ್ ಬರುತ್ತೆ? 10,300,000 ಇವೆರಡು ಕೂಡಿಸ್ತೀವಿ, ಮೈನಸ್ 30,001. ಈಗ ಸಬ್ಟ್ರಾಕ್ಟ್ ಮಾಡಿದ್ರೆ 10,300,000 ಮೈನಸ್ 30,001. ಜೀರೋದಲ್ಲಿ 1 ಹೋಗಲ್ಲ, ಹಾಗಾದ್ರೆ ಇಲ್ಲಿಂದ ತಗೊಂಡ್ವಿ ಇದು 2 ಆಯ್ತು, ಇಲ್ಲಿ 9, ಇಲ್ಲಿ 10. 10 ಅಲ್ಲಿ 1 ಹೋದ್ರೆ 9, 9 ಅಲ್ಲಿ 0 ಹೋದ್ರೆ 9, 2 ಅಲ್ಲಿ 0 ಹೋದ್ರೆ 2, 0 ಅಲ್ಲಿ 0 ಹೋದ್ರೆ 0, ಇಲ್ಲಿ 3 ಇದೆ. ಹಾಗಾಗಿ ಇದು 0 ಆಯ್ತು, ಇಲ್ಲಿಗೆ 9, ಇಲ್ಲಿಗೆ 10. ಓಕೆ, ಈಗ 10 ಅಲ್ಲಿ 3 ಹೋದ್ರೆ 7, 9 ಗೆ 9, 9,70,299 ಆಯ್ತು, 9,70,299 ಇಸ್ ದ ಆನ್ಸರ್. ಈಗ ಸೆಕೆಂಡ್ ಸಬ್ ಕ್ವೆಶ್ಚನ್ ಅನ್ನು ಸಾಲ್ವ್ ಮಾಡೋಣ. 102 होल क्यूब इज इक्वल टू 100 प्लस 2 होल क्यूब अंत बरबू. आइडेंटिटी मेले बै यूजिंग 6th आइडेंटिटी. 6th आइडेंटिटी ऐन ए प्लस बी होल क्यूब इज इक्वल टू ए क्यूब प्लस बी क्यूब प्लस 3ab इंटू ए प्लस बी. ओके,
ಈಗ ಇಲ್ಲಿ ಎ ಪ್ಲೇಸ್ ನಲ್ಲಿ ಇದೆ 100, ಬಿ ಪ್ಲೇಸ್ ನಲ್ಲಿ 2, ಇಷ್ಟನ್ನು ನೀವು ಕರೆಕ್ಟ್ ಆಗಿ ಬರ್ಕೊಂಡ್ಬಿಡಿ. ಇಲ್ಲಿಗೆ ನಿಮ್ಮ ಅರ್ಧಕ್ಕರ್ಧ ಪ್ರಾಬ್ಲಮ್ ಸಾಲ್ವ್ ಆದಂಗೆ. ಈಗ 100 + 2³ = ಇದನ್ನು ನಾನು ಇಲ್ಲಿಂದ ಶುರು ಮಾಡ್ತೀನಿ. ಓಕೆ, 100³ + 2³ + 3 × ಎ ಅಂದರೆ 100, ಬಿ ಅಂದರೆ 2 × 100 + 2 ಅಲ್ಲ, 100³ ಅಂದರೆ 10 lakh, +2³ ಅಂದರೆ 8, 3 × 100 × 2 = 600, 100 + 2 = 102. ಈಗ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಿ, ಹಾಗಾಗಿ ಉಳಿದಿರೋದನ್ನೆಲ್ಲದನ್ನು ಆಸ್ ಇಟ್ ಈಸ್ ಬರೀತಾ ಹೋಗೋಣ. 600 × 102 ಅನ್ನು ನಾವು 600 ಇಂದ ಮಲ್ಟಿಪ್ಲೈ ಮಾಡ್ತೀವಿ. 6 × 2 = 12, 6 × 0 = 1 ಬಂತು, 6 × 1 = 6, 2 × 0 = 2, 61,200 ಆಗ್ತೀವಿ. ಅದನ್ನು ಕ್ಯಾಲ್ಕುಲೇಟ್ ಮಾಡಿದಂಥದ್ದು. ಇದ್ರ ನಂತರ ಇವು ಮೂರನ್ನು ಸಹ ನಾವೀಗ ಆಡ್ ಮಾಡಬೇಕು. 10 lakh + 8 + 61,200, 8 0 2 1 6 0 1 ಅಂದ್ರೆ 10 lakh 61,208 is our answer. ಬಂತ, ಥರ್ಡ್ ಸಬ್ ಕ್ವೆಶನ್ ಅನ್ನ ಸಾಲ್ವ್ ಮಾಡೋಣ. 88³ ಅನ್ನ ನಾವು ಯಾವ ರೀತಿ ಬರೆಯಬಹುದು? 998³ = 1000 - 2³ ಅಂತ ಬರೀಬೋದಾ? ಈಗ ನೋಡಿ ಇದು ಯಾವ ಐಡೆಂಟಿಟಿ ರೀತಿ ಕಾಣುತ್ತೆ? ಬೈ ಯೂಸಿಂಗ್ ಎ ಮೈನಸ್ ಬಿ ಹೋಲ್ ಕ್ಯೂ ಅಂದ್ರೆ ಇದು 7th ಐಡೆಂಟಿಟಿ. 7th ಐಡೆಂಟಿಟಿ ಏನ್ ಹೇಳುತ್ತೆ? ಎ ಮೈನಸ್ ಬಿ ಹೋಲ್ ಕ್ಯೂಬ್ ಈಸ್ ಈಕ್ವಲ್ ಟು ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಮೈನಸ್ 3ab ಇಂಟು ಎ ಮೈನಸ್ ಬಿ. ಇಲ್ಲಿ ಎ ಪ್ಲೇಸ್ ನಲ್ಲಿ ಏನಿದೆ? 1000. ಬಿ ಪ್ಲೇಸ್ ನಲ್ಲಿ ಏನಿದೆ? 2. ಈಗ ಈ ವ್ಯಾಲ್ಯೂಗಳನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂತ ಹೋಗ್ಬಿಡೋದು ಅಷ್ಟೇ. 1000 - 2³ = ಇದರಿಂದ ಬರೀತಾ ಹೋಗ್ತೀನಿ, 1000³ - 2³ - 3 × 1000 × 2 × 1000 - 2. 1000 ಅನ್ನ 3 times ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? ಇಲ್ಲಿ 3 0 ಇದಾವಂದ್ರೆ 3 ಸಾರಿ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ? 2 0 ಇದ್ದಾಗ 100 ಇಂದ ಮಾಡಿದಾಗ ಏನಾಯ್ತು? 2 4 6 0 ಬಂದಿತ್ತು. ಈಗ 3 0 ಇರೋದನ್ನ 3 ಸಾರಿ ಮಲ್ಟಿಪ್ಲೈ ಮಾಡಿದ್ರೆ 9 0 ಬರುತ್ತೆ. ಒಂದ್ ಮುಂದೆ 4 6 8 1 9 100 crore. -2³ ಅಂದ್ರೆ 8 -3 × 1000 × 3000 × 2 = 6000 × 1000 - 2 100 crore -8 × + × - −6 × 1 = 6. ಇಲ್ಲಿ 3 0 ಇಲ್ಲಿ 3 0 6 0 3 4 5 6 60 lakh −×−+ 6000 × 2 = 12000. ಈಗ ನೋಡಿ ಸೇಮ್
ಪಾಸಿಟಿವ್ ಪಾಸಿಟಿವ್ ಇರೋದನ್ನ ನಾವು ಆಡ್ ಮಾಡೋಣ, ನೆಗೆಟಿವ್ ನೆಗೆಟಿವ್ ಇರೋದನ್ನ ಆಡ್ ಮಾಡೋಣ, ಆಮೇಲೆ ಎರಡನ್ನು ಸಪ್ರೇಟ್ ಮಾಡೋದು ಅಷ್ಟೇ. 100 crore + 12,000 ಏನಾಗುತ್ತೆ? ಈ ಕ್ರೋರ್ ನಲ್ಲಿ ಏನು ಬರಲ್ಲ, ಲ್ಯಾಕ್ಸ್ ನಲ್ಲಿ ಏನು ಬರಲ್ಲ, 1000 ಅಲ್ಲಿ ಮಾತ್ರ 12,000 ಆಡ್ ಆಗುತ್ತೆ. ಮೈನಸ್ 60 lakh 8 ಸೇರಿಸಿದ್ರೆ 60 lakh ನಲ್ಲಿ ಏನು ಬರಲ್ಲ, 1000 ನಲ್ಲಿ ಏನು ಬರಲ್ಲ, 100 ನಲ್ಲಿ ಏನು ಬರಲ್ಲ, 10 ನಲ್ಲಿ ಏನು ಬರಲ್ಲ, 8 ಅಂದ್ರೆ 1 ಪ್ಲೇಸ್ ಮಾತ್ರ 8 ಆಡ್ ಆಯ್ತು. ಈಗ 100 crore 12,000 ನಲ್ಲಿ 60 lakh 8 ಅನ್ನ ಸಬ್ಟ್ರಾಕ್ಟ್ ಮಾಡ್ತೀವಿ. ನಮ್ಮ ಜೀವನದ ಅತ್ಯಂತ ದೊಡ್ಡ ಕ್ಯಾಲ್ಕುಲೇಷನ್ ಅದು, 100 crore ಗಟ್ಟಲೆ ಲೆಕ್ಕ ಮಾಡ್ತೀವಿ. ಈಗ ಇಲ್ಲಿ 0 ಇದೆ, ಇಲ್ಲಿ 8 ಇದೆ, ಹೋಗಲ್ಲ. ಹಾಗಾಗಿ ಪಕ್ಕದ ಮನೆ ಕೇಳ್ತಾನೆ ಅವನ ಹತ್ರ ಇಲ್ಲ, ಇವನು ಪಕ್ಕದ ಮನೆ ಕೇಳ್ತಾನೆ ಅವನ ಹತ್ರ ಇಲ್ಲ. ಹಾಗಾಗಿ ಇಲ್ಲಿ ಇವನು 1 ಇಟ್ಕೊಂಡು ಇವನಿಗೆ 9 ಕೊಡ್ತಾನೆ, ಇವನಿಗೆ 9 ಕೊಟ್ಟು ಇವನು 10 ತಗಂತಾನೆ. ಹಾಗಾಗಿ 10 ಅಲ್ಲಿ 8 ಹೋದ್ರೆ 2, 9 ಅಲ್ಲಿ 0 ಹೋದ್ರೆ 9, 9 ಅಲ್ಲಿ 0 ಹೋದ್ರೆ 9, 1 1 0 0 ದಲ್ಲಿ 6 ಹೋಗಲ್ಲ. ಹಾಗಾಗಿ ಪಕ್ಕದ ಮನೆ ಇಬ್ಬರು ಹತ್ರ ಇಲ್ಲ. ಹಾಗಾಗಿ ಇವನು ತಾತರೆಲ್ಲದನ್ನು ಕೊಟ್ಟು ಇಲ್ಲಿ 0 ಆಯ್ತು ಅಂತ ಇದು, ಇವರಿಗೆ 9, ಇವರಿಗೆ 9, ಇವರಿಗೆ 10, 10 ಅಲ್ಲಿ 6 ಹೋದ್ರೆ 4, 9ಗೆ 9, 9ಗೆ 9 ಎಷ್ಟಾಯ್ತು, 99 crore 40 lakh 11,992. ಇದು ನಮ್ಮ ಆನ್ಸರ್. 99 crore 40 lakh 11,992 ಇದು ನಮ್ಮ ಆನ್ಸರ್. ಇಲ್ಲಿಗೆ ಕ್ವಶನ್ ನಂಬರ್ 7 ಕಂಪ್ಲೀಟ್ ಆಯ್ತು. ಬನ್ನಿ ಸ್ನೇಹಿತರಿಗೆ, 8ನೇ ಮೇನ್ ಕ್ವಶನ್ ಯಾವ ರೀತಿ ಸಾಲ್ವ್ ಮಾಡೋದು ಅನ್ನೋದನ್ನ ನೋಡೋಣ. ಇದರಲ್ಲಿ 5 ಸಬ್ ಕ್ವಶನ್ಸ್ ಇದಾವೆ. ಒಂದು ವಿಷಯ ಅರ್ಥ ಮಾಡ್ಕೊಂಡ್ರೆ ನಿಮಗೆ ಟೆನ್ಷನ್ ಕಡಿಮೆ ಆಗುತ್ತೆ. ಏನಂದ್ರೆ ಫಸ್ಟ್ 4 ಕ್ವಶನ್ ಸಾಲ್ವ್ ಮಾಡಕ್ ಬರುತ್ತಾ ಈಗ ನಿಮಗೆ ಬರಲ್ಲ ಅಂದ್ರೆ ಮೊದಲು ಅದನ್ನ ನೋಡಿ. ಇದೇ ಎಕ್ಸೈಸ್ ನಲ್ಲಿರುವಂತಹ ಫಸ್ಟ್ 4 ಮೇನ್ಸ್ ಏನಿದಾವೆ, ಅವು ಫಸ್ಟ್ 4 ಐಡೆಂಟಿಟೀಸ್ ಗಳನ್ನ ಯೂಸ್ ಮಾಡಿ ಯಾವ ರೀತಿ ಕ್ವಶನ್ ಗಳನ್ನ ಫಾರ್ಮ್ ಮಾಡ್ತಾ ಹೋಗಿದ್ದಾರೆ ನೋಡ್ರಿ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಟೈಪ್ ಕೊಟ್ಟಿರ್ತಾರೆ, ನೀವು ಅದನ್ನ ಎ ಸ್ಕ್ವೇರ್ ಪ್ಲಸ್ 2ab + b² ಈ ರೂಪದಲ್ಲಿ ಬರೆಯೋದು. ಅವರೇ a² + 2ab + b² ರೂಪದಾಗ ಕೊಟ್ಟಿರ್ತಾರೆ. ಇನ್ ದಟ್ ಫಾರ್ಮ್ ದೇವ್ ಗಿವನ್, ಯು ಹ್ಯಾವ್ ಟು ಕನ್ವರ್ಟ್ ಇಟ್ ಟು ಸಿಂಪ್ಲೆಸ್ಟ್ ಫಾರ್ಮ್. ಎಕ್ಸ್ಪ್ಲೇನ್ ಮಾಡೋದು, ಸಿಂಪಲ್ ಮಾಡೋದು. 101² ಅಂತ ಕೊಟ್ಟರೆ 100 + 1² ಅಂತ ಮಾಡಿ ಅದೇ ಐಡೆಂಟಿಟಿನ ಅಪ್ಲೈ ಮಾಡೋದು. ಈ ರೀತಿ ಮಾಡಿದ್ರಿ. ಅದೇ ರೀತಿ ಈ 5th ಕ್ವಶನ್ ಇಂದ 8th ಕ್ವಶನ್ ವರೆಗೂ ನೋಡಿ ಅದೇ ಪ್ಯಾಟರ್ನ್ ಅಲ್ಲಿ ಬಂದಿದೆ. ಚೇಂಜ್ ಏನು, ಐಡೆಂಟಿಟಿ 6th ಮತ್ತು 7th ಐಡೆಂಟಿಟಿಯನ್ನು ಯೂಸ್ ಮಾಡಿದ್ದಾರೆ. ಅದೇ ರೀತಿ ಇಲ್ಲಿ ಸಹ ನಾವು ಸಾಲ್ವ್ ಮಾಡ್ತಿದೀವಿ. ಹಾಗಾಗಿ ಏನು ಕನ್ಫ್ಯೂಷನ್ ಮಾಡ್ಕೊಳಕ್ ಬೇಡ ನೋಡ್ರಿ, ನಿಮಗೆ ಗೊತ್ತಾಗುತ್ತೆ. ಈ ರೀತಿ ಕಂಪೇರ್ ಮಾಡ್ಕೊಂಡು ನೋಡ್ರಿ, ಸಿಮಿಲರ್ ಐತಿ ಅಂತ ಅನ್ಸುತ್ತೆ, ಈಸಿ ಅನ್ಸುತ್ತೆ. ಓಕೆ, ಈ ಕ್ವಶನ್ ಅನ್ನ ಯಾವ ರೀತಿ ಸಾಲ್ವ್ ಮಾಡೋದು? ಫ್ಯಾಕ್ಟರೈಸ್ ಈಚ್ ಆಫ್ ದ ಫಾಲೋಯಿಂಗ್. ಅವ್ರು ಇಲ್ಲಿ ಯಾವುದೇ ರೀತಿ ಐಡೆಂಟಿಟಿನ ನೀವು ಯಾವ್ದು ಬಳಸ್ತೀರಿ ಹೇಳಿ ಗೀಳಿ ಏನು ಕೇಳಿಲ್ಲ, ಬರೀ ಫ್ಯಾಕ್ಟರೈಸ್ ಅಂತ ಹೇಳ. ಯಾವ್ದು ಐಡೆಂಟಿಟಿ ಬಳಸೇ ನಾವು ಫ್ಯಾಕ್ಟರೈಸ್ ಮಾಡೋದು. ಓಕೆ, ಇಲ್ಲಿ ನೋಡಿ, ಇಲ್ಲಿ 8 ಇದೆ ಕ್ಯೂಬ್ ನಲ್ಲಿ. ಹಾಗಾದ್ರೆ 2 cube 8 ಆದ, ಸರಿ 2 cube 8 ಆದಲ್ಲ. ಹಾಗಾಗಿ 8 ಅನ್ನ ಏನ್ ಬರೀಬಹುದು, 2a³ ಅಂತ ಬರೀಬಹುದು. ಯಾಕಂದ್ರೆ ಎ ಕ್ಯೂಬ್ಗೂ ಕ್ಯೂಬ್ ಇದೆ. 8 ಅನ್ನ ನಾವು 2 cube ಅಂತ ಬಂದ್ರೆ 2 × 2 × 2 2 2 = 4 4 2 = 8 ಆಗುತ್ತೆ. 2a³ ಅಂತ ಬರೀಬಹುದು. ಪ್ಲಸ್ b³ಗೆ b³ನೇ ಪ್ಲಸ್ 12a²b + 6ab² ಇಷ್ಟು ಬರ್ಕೊಳ್ರಿ. ಓಕೆ, ಇಲ್ಲಿ ನಾವು ಯಾವ ಐಡೆಂಟಿಟಿನ ಅಪ್ಲೈ ಮಾಡ್ಕೊಂಡು ಇದನ್ನ ಇನ್ನೊಂದು ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೊಂತ ಹೋಗ್ಬೋದು ನೋಡಿ. ಯೋಚನೆ ಮಾಡಿರಿ, ಇವ್ಯಾಲ್ಯೂಟ್ ಮಾಡಿ, ಫ್ಯಾಕ್ಟರೈಸ್ ಮಾಡ್ಬೋದು ಬೈ ಯೂಸಿಂಗ್ ಯಾವ ಐಡೆಂಟಿಟಿ, 6th ಐಡೆಂಟಿಟಿ, a³ + b³ + 3ab × a + b ಟೈಪ್ ಬರುತ್ತೆ ಇದು ಅಂತ ನೋಡಿದ್ರೆ ಅನ್ಸುತ್ತೆ. 6th ಐಡೆಂಟಿಟಿ ಏನನ್ನ ಮಾಡಬಹುದು, 6th ಐಡೆಂಟಿಟಿ ಯೂಸ್ ಮಾಡಿ a + b³ = a³ + b³ + 3ab × a + b. ಓಕೆ, ಇಲ್ಲಿ ಎ ಪ್ಲೇಸ್ ನಲ್ಲಿ ನಾವು ಏನನ್ನ ನೋಡ್ತಿದೀವಿ, 2a ಎಲ್ಲ ಗೆಸ್ಸಿಂಗ್ ಇದನ್ನ ಮಾಡ್ತಿರೋದು ಈಗ. ಓಕೆ, ಇಷ್ಟು ಬರೀ ನೆಸೆಸಿಟಿ ಇಲ್ಲ, ಆದ್ರೂ ಬರೆದಿದ್ದೇನೆ ಯಾಕಂದ್ರೆ ನಿಮಗೆ ಪಕ್ಕ ಅರ್ಥ ಆಗ್ಲಿ ಅಂತ. ಬಿ ಪ್ಲೇಸ್ ನಲ್ಲಿ ಏನಿದೆ, ಬಿನೇ ಇದೆ. ಯಾಕಂದ್ರೆ b³ ಅಂದಾಗ b³ನೇ ಇದೆ. ಇಷ್ಟನ್ನು ಇಟ್ಕೊಂಡು ನೀವು ಮಾಡ್ತಾ ಹೋದ್ರೆ
ನಿಮಗೆ ಬಹಳ ಅಂದ್ರೆ ಬಹಳ ಈಸಿ ಅನ್ಸುತ್ತೆ. ರೆಡಿ, ನೀವೇ ಬಡಿ, ಕಮಾನ್. ಈಗ ಇದನ್ನ ಯಾವ ರೀತಿ ಬರೀಬಹುದು? ಏಟ್. ಇದನ್ನ ಏನ್ ಬರ್ಕೊಂಡಿದೀವಿ ಅಲ್ಲಿ ನಾವು, ಇಸ್ ಈಕ್ವಲ್ ಟು 2a whole cube plus b cube plus, ಫಾರ್ಮುಲಾ ಏನದು, 3ab, 3 into a value 2a, b value b into a plus b. a value ಏನು? 2a. b value ಏನು? ಪ್ಲಸ್ ಬಿನೇ. ಅರ್ಥ ಆಯ್ತಾ? ಇದೇ ರೀತಿ ಬರ್ಕೊಂಡ್ವಿ. ಇಷ್ಟು ಬಂತಂದ್ರೆ ನೀವು ಡೈರೆಕ್ಟ್ ಆಗಿ ಇದನ್ನ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3ab ಇಂಟು ಎ ಪ್ಲಸ್ ಬಿ ಅಂತ ಇದೇ ಫಾರ್ಮುಲ್ ಬಂದಿರೋದ್ರಿಂದ ಇದ್ರ ಪ್ರಕಾರ ಏನ್ ಬರಿಬೋದು ನಾವಿಲ್ಲಿ? ಎ ಪ್ಲಸ್ ಬಿ ಹೋಲ್ ಕ್ಯೂಬ್. ಆರ್ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಅಂದ್ರೆ ಏನು? ಇದನ್ನ ಏನಂತ ಬರಿಬಹುದು? 2a plus 2b ಇಂಟು 2a plus 2b ಇಂಟು 2a plus 2b. ಇಷ್ಟು ಬರೋದು ಆನ್ಸರ್. ಇಲ್ಲಿಗೆ ಮುಗಿಯಿತು, ಇದು ಕಂಪ್ಲೀಟ್ ಆಯ್ತು ಅಂತ ಬರೀಬಹುದು. ಅರ್ಥ ಆಯ್ತಾ? ಆದ್ರೆ ನಿಮಗೆ ಈ ರೀತಿ ಬರ್ಕೊಂಡ್ರಿ ಸರ್, ಇದು ಇದು ಇದೇ ವ್ಯಾಲ್ಯೂ ಅಂತ ಹೆಂಗ್ ಗೊತ್ತಾಗುತ್ತೆ, ಅದು ಏನ್ ಗ್ಯಾರಂಟಿ ಅಂತ ನಿಮಗೆ ಡೌಟ್ ಬರಬಹುದು. ಅದಕ್ಕೋಸ್ಕರ ಇದು ಒಂದು ಕ್ವಶನ್ ಗೆ ಇಷ್ಟಕ್ಕೆ ಆನ್ಸರ್ ಮುಗೀತು. ಆದ್ರೆ ಇದು ಇದಕ್ಕೆ ಈಕ್ವಲ್ ಇದೆ ಅಂತ ನಿಮಗೆ ಸರಿ ಅನ್ಸ್ಬೇಕಲ್ಲ, ಅದು ನಿಮ್ಗೆ ಮನಸ್ಸಿನಿಂದ ಕರೆಕ್ಟ್ ಗ್ಯಾರಂಟಿ ಅನ್ಸ್ಬೇಕು. ಅವಾಗ ನೀವು ಈ ರೀತಿ ಕ್ವಶನ್ ಅನ್ನ ತಪ್ಪಾಗದಂತೆ ಕರೆಕ್ಟ್ ಆಗಿ ಮಾಡ್ತೀರಿ. ನಿಮಗೆ ಡೌಟ್ ಇದ್ರೆ ಮಾಡಕ್ ಬರಲ್ಲ. ಅದಕ್ಕೋಸ್ಕರ ನಾನೀಗ ಇದಿಗೆ ಮುಗೀತು. ಓಕೆ, ಇನ್ ಮುಂದೆ ಮಾಡೋದನ್ನ ಬರ್ಕೊಳಕ್ ಹೋಗ್ಬಿಡ್ರಿ, ನೋಡಿ ಅಬ್ಸರ್ವ್ ಮಾಡ್ರಿ. ಓಕೆ ಸರ್, ನಿನ್ನ ಹಾಕೊಂಡಿದಾರಲ್ಲ ಕರೆಕ್ಟ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಅವಾಗ. ಓಕೆ, ನೆಕ್ಸ್ಟ್ ಇದೆ 2a whole cube plus b cube plus 2 3 6 6 1 6. a b ಗೆ b, 2 3 6 a ಇಂಟು b a b. ಓಕೆ, ಇದನ್ನ ಯಾವ ರೀತಿ ಈಸ್ ಬರೀರಿ? 2a ಮತ್ತೆ ಜೆಡ್ ಕಣ ಕಾಣುತ್ತೆ, ಮತ್ತೆ ಜೆಡ್ ಇಡನ್ನ ಕಾಣಬಾರ್ದು, ಪ್ಲಸ್ ಬಿ. ಈಗ ನೋಡ್ರಿ, 2a whole cube plus b cube plus 6 2 12, a ಇಂಟು a ಎ ಸ್ಕ್ವೇರ್, ಬಿ ಒಂದೇ ಇದೆ ಬಿ, ಪ್ಲಸ್ ನಂತರ ಯಾಕಂದ್ರೆ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ, ಇದರಿಂದ ಇದನ್ನ ಮತ್ತೆ ಮಲ್ಟಿಪ್ಲೈ ಮಾಡಬರೀರಿ, ನಂತರ ಇದರಿಂದ ಇದನ್ನ ಮಲ್ಟಿಪ್ಲೈ ಮಾಡಬರೀರಿ ಅಂತ. ಸಿಕ್ಸ್ ಇಲ್ಲಿ ಏನಿಲ್ಲ, ಒಂದನೇ 6 1 6, ಎ ಒಂದೇ ಇದೆ, ಬಿ ಇಂಟು ಬಿ, ಬಿ ಸ್ಕ್ವೇರ್. ನೋಡ್ರಿ, ಕ್ವಶನ್ ನಲ್ಲಿ ಕೊಟ್ಟಿರುವಂತಹ ಫಾರ್ಮ್ಗೆ ಬಂತು. ಹಾಗಾಗಿ ನಾವು 2a whole cube plus b cube plus 3 into 2a into b into 2a plus b ಬರ್ಕೊಂಡ್ರೆ ಕ್ವಶನ್ ನಲ್ಲಿ ಕೊಟ್ಟಿರೋ ಫಾರ್ಮ್ ಏ ಬರುತ್ತೆ ಅಂತ. ಇಷ್ಟು ಬಂತಂದ್ರೆ ನೀವು ಡೈರೆಕ್ಟ್ ಆಗಿ ಇದನ್ನ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3ab ಇಂಟು ಎ ಪ್ಲಸ್ ಬಿ ಅಂತ ಇದೇ ಫಾರ್ಮುಲ್ ಬಂದಿರೋದ್ರಿಂದ ಇದ್ರ ಪ್ರಕಾರ ಏನ್ ಬರಬಹುದು ನಾವಿಲ್ಲಿ? ಎ ಪ್ಲಸ್ ಬಿ ಹೋಲ್ ಕ್ಯೂಬ್. ಆರ್ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಅಂದ್ರೆ ಏನು? ಇದನ್ನ ಏನಂತ ಬರಬಹುದು? 2a plus 2b into 2a plus 2b into 2a plus 2b. ಇಷ್ಟು ಬರೋದು ಆನ್ಸರ್. ಇಲ್ಲಿಗೆ ಮುಗಿಯಿತು, ಇದು ಕಂಪ್ಲೀಟ್ ಆಯ್ತು. ಈಗ ಇದನ್ನ ಸಾಲ್ವ್ ಮಾಡೋಣ. ಇದನ್ನ ನೋಡಿ, ಇಲ್ಲಿ ಇಲ್ಲಿ ಯಾವ ರೀತಿ ಕಾಣ್ತಿದೆ ನೋಡೋದ್ರಲ್ಲೇ ಗೊತ್ತಾಗುತ್ತೆ. ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಮೈನಸ್ 2ab ಇಂಟು ಎ ಮೈನಸ್ ಬಿ, ಈ ಫಾರ್ಮುಲಾ ಟೈಪ್ ಇದೆ. ಹಾಗಾಗಿ ನಾವು ಇದನ್ನ ಅದೇ ಫಾರ್ಮುಲಾ ಅಂತ ಅನ್ಕೊಂಡು ಸಾಲ್ವ್ ಮಾಡಬಹುದು. ಇಲ್ಲಿ 8 ಅನ್ನ ಯಾವ ರೀತಿ ಬರೀಬಹುದು ನೋಡ್ರಿ, ಎರಡು ಕ್ವಶನ್ ಸೇಮ್, ಸೈನ್ ಮಾತ್ರ ಚೇಂಜ್ ಇದೆ. ಹಾಗಾಗಿ ಐಡೆಂಟಿಟಿ ಎ ಪ್ಲಸ್ ಬಿ ಹೋಲ್ ಹೋಲ್ ಕ್ಯೂಬ್ ಅಲ್ಲೇ ಆದ್ರೆ ಎ ಮೈನಸ್ ಬಿ ಹೋಲ್ ಕ್ಯೂಬ್ ಈ ಕಡೆ, 2a whole cube ಅದೇ ರೀತಿ ಇಲ್ಲಿ ಮಾಡೋದು, ಸೈನ್ ಅಷ್ಟೇ ಚೇಂಜ್ ಮಾಡ್ಕೊಂಡ್ಬಿಡ್ರಿ. ಬಿ ಕ್ಯೂಬ್ ಮೈನಸ್ 12a² b ಪ್ಲಸ್ 6ab² ಬೈ ಸೇಮ್ ಸ್ಟೆಪ್ ಬೈ ಯೂಸಿಂಗ್ 7th ಐಡೆಂಟಿಟಿ. ಯಾವ 7th ಐಡೆಂಟಿಟಿ? ಎ ಮೈನಸ್ ಬಿ ಹೋಲ್ ಕ್ಯೂಬ್ ಇಸ್ ಈಕ್ವಲ್ ಟು ಎ ಕ್ಯೂಬ್, ಕ್ಯೂಬ್ ಸರಿ ಬರಲಿ, ಮೈನಸ್ ಬಿ ಕ್ಯೂಬ್ ಮೈನಸ್ 3ab ಇಂಟು ಎ ಮೈನಸ್ ಬಿ. ಇಲ್ಲಿ ಎ ಪ್ಲೇಸ್ ನಲ್ಲಿ 2a ಇದೆ, ಬಿ ಪ್ಲೇಸ್ ನಲ್ಲಿ ಬಿನೇ ಇದೆ, ಅಲ್ಲಿದ್ದಂಗೆ ಆಸ್ ಇಟ್ ಈಸ್ ಇದು, ಏನು ಚೇಂಜ್ ಇಲ್ಲ, ಸೈನ್ ಅಷ್ಟೇ ಚೇಂಜ್. ಓಕೆ, 2a whole cube ಪ್ಲಸ್ ಇದ್ದಲ್ಲೇ ಮೈನಸ್ ಬಿ
क्यूब माइनस थ्री ए वैल्यू टू ए बी वैल्यू बी टू थ्री ए बी इंटू थ्री ए बी थ्री ए बी इंटू ए माइनस बी ए अंद्रे टू ए माइनस बी ईगा इदना केन अंत बरिबहुदु टू ए माइनस बी होल क्यूब अंत बरिबहुदु सेवेंथ आइडेंटिटी मेले बरेदिदीवि इल्लि बरेदिद्रु नडेयुत्ते ಆದ್ರೆ ಇಲ್ಲಿ ನಾವು ಐಡೆಂಟಿಟಿಯನ್ನ ಕರೆಕ್ಟ್ ಆಗಿ ಅಪ್ಲೈ ಮಾಡ್ಕೊಂಡಿರೋದು ಅಂದ್ರೆ ಇದನ್ನ ಯಾವ ರೀತಿ ಬರೀಬಹುದು ಟೂ ಎ ಮೈನಸ್ ಬಿ ಇಂಟು ಟೂ ಎ ಮೈನಸ್ ಬಿ ಇಂಟು ಟೂ ಎ ಮೈನಸ್ ಬಿ ಈ ರೀತಿ ಬರ್ಕೊಂಡು ಇದನ್ನ ಸಾಲ್ವ್ ಮಾಡಬಹುದು. ಬನ್ನಿ ಸ್ನೇಹಿತರೆ, ನೆಕ್ಸ್ಟ್ ಸಬ್ ಕ್ವಶನ್, ಥರ್ಡ್ ಸಬ್ ಕ್ವಶನ್ ಈಗ ಸಾಲ್ವ್ ಮಾಡೋಣ. ಸ್ನೇಹಿತರೆ, ಈ ಥರ್ಡ್ ಸಬ್ ಕ್ವಶನ್ ಸಾಲ್ವ್ ಮಾಡೋದು ಸಹ ಸೇಮ್. ಫಸ್ಟ್ ಕ್ವಶನ್ ಅನ್ನ ಸರಿಯಾಗಿ ನೋಡ್ಕೊಂಡ್ಬಿಡಿ, ಎಲ್ಲಾ ಸಬ್ ಕ್ವಶನ್ಸ್ ಆರಾಮ ಮಾಡ್ತಾರೆ. ಇಲ್ಲಿ ಮೈನಸ್ ಒನ್ ತೋ ಇದು ಎ ಮೈನಸ್ ಬಿ ಹೋಲ್ ಕ್ಯೂಬ್ ಫಾರ್ಮುಲಾದಲ್ಲಿ ಇದೆ ಅಂತ. ಇಲ್ಲಿ ಕೊಟ್ಟಿರುವಂತ 27 ನೋಡಿ, ಇದನ್ನ 3 ಕ್ಯೂಬ್ ಅಂತ ಬರೆಯಬಹುದು. ಯಾಕಂದ್ರೆ 3 ಇಂಟು 3 ಇಂಟು 3 3 3 ಜಾ 9 9 3 ಜಾ 27 ಆಗುತ್ತೆ. ಓಕೆ, ಮೈನಸ್ 125 ಅನ್ನ 5 ಕ್ಯೂಬ್ ಅಂತ ಬರೆಯಬಹುದು. 5 ಎ ಹೋಲ್ ಕ್ಯೂಬ್ ಮೈನಸ್ 135 ಎ ಪ್ಲಸ್ 2 25 ಎ ಸ್ಕ್ವೇರ್. ಈಗ ಇಲ್ಲಿ ಯಾವ ಐಡೆಂಟಿಟಿ ಅಪ್ಲೈ ಆಗುತ್ತೆ? ಬೈ ಯೂಸಿಂಗ್ 7th ಐಡೆಂಟಿಟಿ, ಎ ಮೈನಸ್ ಬಿ ಹೋಲ್ ಕ್ಯೂಬ್ ಇಸ್ ಈಕ್ವಲ್ ಟು ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಮೈನಸ್ ತ್ರೀ ಎ ಬಿ ಇಂಟು ಎ ಮೈನಸ್ ಬಿ. ಅರ್ಥ ಆಯ್ತಾ? ಪಕ್ಕ ಬನ್ನಿ, ಇಲ್ಲಿ ಎ ವ್ಯಾಲ್ಯೂ ಏನ್ ಬಂದಿದೆ? 3, ಬಿ ವ್ಯಾಲ್ಯೂ ಏನ್ ಬಂದಿದೆ? 5 ಎ ಬಂದಿದೆ. ಈಗ ಇಷ್ಟ ಆದ ನಂತರ ನೀವು ಮಾಡಬೇಕಾಗಿರೋದೇನು? ಇವುಗಳನ್ನ ನೀವು ಒಂದು ಬಾಕ್ಸ್ ನಲ್ಲಿ ಹಾಕಿ ತೆಗೆದಿಟ್ಬಿಡ್ರಿ, ಕನ್ಫ್ಯೂಷನ್ ಆಗಲ್ಲ. ಈಗ ಇದನ್ನೇ ನೀವು ಇನ್ನೊಂದು ಸಾರಿ ಬರೀರಿ. 3 ಕ್ಯೂಬ್ ಮೈನಸ್ 5 ಎ ಹೋಲ್ ಕ್ಯೂಬ್ ಮೈನಸ್ 3 ಇಂಟು ಎ ವ್ಯಾಲ್ಯೂ 3 ಇಂಟು ಬಿ ವ್ಯಾಲ್ಯೂ 5 ಎ ಇಂಟು ಎ ಮೈನಸ್ ಬಿ. ಎ ಅಂದ್ರೆ 3, ಬಿ ಅಂದ್ರೆ 5 ಎ. ಇಲ್ಲಿಗೆ ನೀವು ಡೈರೆಕ್ಟ್ ಆಗಿ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಮೈನಸ್ 3 ಎ ಬಿ ಇಂಟು ಎ ಮೈನಸ್ ಬಿ ಫಾರ್ಮುಲಾ ಇದೆ ಅಂದ್ರೆ ನಾವು ಇದನ್ನ 3 ಮೈನಸ್ 5 ಎ ಹೋಲ್ ಕ್ಯೂಬ್ ಅಂತ ಬರೀಬಹುದು. ನಿಮಗೆ ಏನಾದ್ರೂ ಡೌಟ್ ಇದ್ರೆ ನೋಡ್ರಿ, 3 3 ಜಾ 9 9 5 ಜಾ 45 ಎ ಆಗುತ್ತೆ ಇದು. 45 3 ಜಾ 135 ಎ ಮೈನಸ್ ಇಂಟು ಪ್ಲಸ್ ಮೈನಸ್ 135 ಅಂತ ನೋಡ್ರಿ. 45 5 ಜಾ ಎಷ್ಟಾಗುತ್ತೆ? 45 5 ಜಾ 225 ಆಗುತ್ತೆ. ಎ ಇಂಟು ಎ ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ 225 ಎ ಸ್ಕ್ವೇರ್ ಆಯ್ತಾ? ಕರೆಕ್ಟ್ ಬಂದೇ ಬರುತ್ತೆ. ಏನು ಬೇಡ, ಇಷ್ಟು ಬರ್ಕೊಂಬಿಟ್ರೆ ಸಾಕು. ನೀವು ಏನು ಮಾಡೋದ್ಬಿಡ? ನೆಕ್ಸ್ಟ್ 3 ಮೈನಸ್ 5 ಎ ಇಂಟು 3 ಮೈನಸ್ 5 ಎ ಇಂಟು 3 ಮೈನಸ್ 5 ಎ, ಯಾಕಂದ್ರೆ ಕ್ಯೂಬ್ ಅಲ್ಲ, ಮೂರು ಸಾವಿರ ಮಲ್ಟಿಪ್ಲೈ ಆಗಿರೋದು. ಇಲ್ಲಿಗೆ ಈ ಕ್ವಶನ್ ಸಹ ಸಾಲ್ವ್ ಆಯ್ತು. ನೆಕ್ಸ್ಟ್ ಫೋರ್ತ್ ಸಬ್ ಕ್ವಶನ್, ಕಮಾನ್ ಇಂಡಿಯಾ ದಿಕ್ಕಾದು. ನನ್ನ ಸ್ನೇಹಿತರೆ, ಇದನ್ನು ಸಹ ಇದೇ ಸಬ್ ಕ್ವಶನ್ ಸಾಲ್ವ್ ಮಾಡಿದ ರೀತಿನೇ ಮಾಡೋದು. ಏನು ತಲೆ ಕೆಡಿಸಿಕೊಂಡ ಬೇಕಾಗಿಲ್ಲ. 64 ಕ್ಯೂಬ್ ಅಂದ್ರೆ 4 4 ಜಾ 16, 16 4 ಜಾ 64, ಹಾಗಾಗಿ ಇದನ್ನ 4 ಎ ಹೋಲ್ ಕ್ಯೂಬ್ ಅಂತ ಬರೀಬಹುದು. ಮೈನಸ್ 3 ಬಿ ಹೋಲ್ ಕ್ಯೂಬ್ ಅಂತ ಬರೀಬಹುದು. ಯಾಕೆ ಅಂದ್ರೆ 3 ಕ್ಯೂಬ್ 27 ಮೈನಸ್ 144 ಎ ಸ್ಕ್ವೇರ್ ಬಿ ಪ್ಲಸ್ 108 ಎ ಬಿ ಸ್ಕ್ವೇರ್. ಇದರ ನಂತರ ಮಾಡೋ ಕೆಲಸ ಏನು? ಐಡೆಂಟಿಟಿ ಯಾವ್ದು ಅಪ್ಲೈ ಆಗುತ್ತೆ? ಸೇಮ್ ಅದನ್ನೇ ಬರೆಯೋದು. ಬೈ ಯೂಸಿಂಗ್ 7th ಐಡೆಂಟಿಟಿ, ಎ ಮೈನಸ್ ಬಿ ಹೋಲ್ ಕ್ಯೂಬ್ ಇಸ್ ಈಕ್ವಲ್ ಟು ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಮೈನಸ್ 3 ಎ ಬಿ ಇಂಟು ಎ ಮೈನಸ್ ಬಿ. ಇಲ್ಲಿ ಎ ವ್ಯಾಲ್ಯೂ ಏನಿದೆ? 4 ಎ. ಬಿ ವ್ಯಾಲ್ಯೂ ಏನಿದೆ? 3 ಬಿ. ಇದನ್ನ ಇಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡ್ಕೊಂತ ಹೋಗ್ಬಿಡೋದು. ಹಿಂದಿನ ಕ್ವಶನ್ ರೀತಿನೆ, ಕಮಾನ್ ಬೇಗ ಮಾಡೋಣ. ಈಗ ಇದನ್ನ ಏನ್ ಬರೀಬಹುದು? 4 ಎ ಹೋಲ್ ಕ್ಯೂಬ್ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್. ಬಿ ವ್ಯಾಲ್ಯೂ 3 ಬಿ ಹೋಲ್ ಕ್ಯೂಬ್ ಮೈನಸ್ 3 ಎ ವ್ಯಾಲ್ಯೂ 4 ಎ ಬಿ ವ್ಯಾಲ್ಯೂ 3 ಬಿ. ಗೊತ್ತಾಗ್ತಾ ಇದು? ಇಂಟು ಎ ವ್ಯಾಲ್ಯೂ 4 ಎ ಮೈನಸ್ 3 ವ್ಯಾಲ್ಯೂ 3 ಬಿ. ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಇದು ಬಂದೇ ಬರುತ್ತೆ. ಓಕೆ, ಪದೇ ಪದೇ ಅದು ನಿಮ್ಗೆ ಹೇಳಿದ್ರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ, ಬೋರ್ ಆಗುತ್ತೆ. ಅದಕ್ಕೋಸ್ಕರ ಇದನ್ನ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಮೈನಸ್ 3 ಎ ಬಿ ಇಂಟು ಎ ಮೈನಸ್ ಬಿ. ಈ ರೀತಿ ಇದ್ರೆ ಏನ್ ಬರೀಬಹುದು? 4 ಎ ಮೈನಸ್ 3 ಬಿ ಹೋಲ್ ಕ್ಯೂಬ್. ಇದನ್ನ
फोर ए माइनस थ्री बी इंटू फोर ए माइनस थ्री बी इंटू फोर ए माइनस थ्री बी अंत बर्बिट्रे मुगीत क्वेश्चन सब क्वेश्चन फिफ्थ सब क्वेश्चन अद्धन बनी बेग ಸ್ನೇಹಿತರೆ ಈ ಕ್ವಶನ್ ನೋಡಿ ನೋಡಿದ್ರೆ ಸ್ವಲ್ಪ ಭಯ ಪಡ್ಕೋಬಹುದು ಸರಿಗೆ ಅರ್ಥ ಆಗಿಲ್ಲ ಅಂದ್ರೆ ಸರಿ ಕ್ವಶನ್ ನೋಡಿಲ್ಲ ಅಂದ್ರೆ ಸೇಮ್ ಸೆವೆಂತ್ ಐಡೆಂಟಿಟಿ ಮೇಲೆ ಇದೆ ಟ್ವೆಂಟಿ ಸೆವೆನ್ ಪಿ ಕ್ಯೂಬ್ ಮೈನಸ್ ಒನ್ ಬೈ ಟೂ ಹಂಡ್ರೆಡ್ ಅಂಡ್ ಸಿಕ್ಸ್ಟೀನ್ ಮೈನಸ್ ನೈನ್ ಬೈ ಟೂ ಪಿ ಸ್ಕ್ವಯರ್ ಪ್ಲಸ್ ಒನ್ ಬೈ ಫೋರ್ ಪಿ ಏನಪ್ಪ ಇದು ಡಿವೈಡೆಡ್ ಬೈ ಎಲ್ಲ ಕೊಟ್ಬಿಟ್ರೆ ಫ್ರಾಕ್ಷನ್ ಫಾರ್ಮ್ನಲ್ಲಿ ರ್ಯಾಷನಲ್ ನಂಬರ್ ಫಾರ್ಮ್ನಲ್ಲಿ ಎಲ್ಲ ಕೊಟ್ಟರೆ ಹೆಂಗ್ ಮಾಡೋದಂತ ಭಯ ಪಡ್ಕೊಳೋದು ಬೇಡ ನಾನು ನಿಮಗೆ ಏನ್ ಮೆಥಡ್ ಹೇಳಿನಿ ಅದಷ್ಟೇ ಫಾಲೋ ಮಾಡಿ ಏನು ತಲೆಕೆಡಿಸ್ಕೊಂಡ್ ಬೇಡ ಈಗ ಟ್ವೆಂಟಿ ಸೆವೆನ್ ಅಂತ ಇತ್ತಂದ್ರೆ ಅದನ್ನ ಯಾವ ರೀತಿ ಬರೀಬಹುದು ತ್ರೀ ಪಿ ಹೋಲ್ ಕ್ಯೂಬ್ ಅಂತ ಬರೀಬಹುದಾ ಓಕೆ ನೆಕ್ಸ್ಟ್ ಒನ್ ಬೈ ಟೂ ಹಂಡ್ರೆಡ್ ಸಿಕ್ಸ್ಟೀನ್ ಎದರ ಕ್ಯೂಬ್ ನೋಡಿ ಸಿಕ್ಸ್ ಕ್ಯೂಬ್ ಅದು ಸಿಕ್ಸ್ ಇಂಟು ಸಿಕ್ಸ್ ಇಂಟು ಸಿಕ್ಸ್ 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 ಥರ್ಟಿ ಸಿಕ್ಸ್ ಥರ್ಟಿ ಸಿಕ್ಸ್ ಸಿಕ್ಸ್ ಟೂ ಹಂಡ್ರೆಡ್ ಅಂಡ್ ಸಿಕ್ಸ್ಟೀನ್ ಅರ್ಥ ಆಯ್ತಾ ಅದಕ್ಕೋಸ್ಕರ ಹೇಳ್ತೀನಿ ಸ್ನೇಹಿತರೆ ಏನನ್ನ ನಾನು ಒಂದು ಮಾತನ್ನು ಹೇಳೋದಕ್ಕೆ ಮರ್ತಿದ್ದೆ ಟ್ವೆಂಟಿ ವರೆಗೂ ಕ್ಯೂಬ್ ನಂಬರ್ಸ್ ಅನ್ನ ಕರೆಕ್ಟ್ ಆಗಿ ಬರೆಯೋದನ್ನ ಕಲಿಯಿರಿ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ ಸ್ಕ್ವೇರ್ ನಂಬರ್ಸ್ ಅನ್ನ ಥರ್ಟಿ ವರೆಗೂ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ ಯಾವಾಗ ನಿಮಗೆ ಈ ರೀತಿ ಕಷ್ಟ ಪಡೋದು ಬರೋದೇ ಇಲ್ಲ ಯಾಕಂದ್ರೆ ಗೊತ್ತಿರುತ್ತಾ ಚಕ 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 ಮಾಡ್ಬಿಡ್ತೀರಿ ಅಕಸ್ಮಾತ್ ನೀವು ಕಲ್ತಿಲ್ಲ ಅಂದ್ರೆ ಮತ್ತೆ ಇದು ಎದರದ್ದು ಪರ್ಫೆಕ್ಟ್ ಸ್ಕ್ವೇರ್ ಇರಬಹುದು ಅಥವಾ ಎದರ್ ಪರ್ಫೆಕ್ಟ್ ಕ್ಯೂಬ್ ಇರಬಹುದು ಆ ರೀತಿ ನೀವು ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಮಾಡ್ತಾ ಹೋದಾಗೆ ನಿಮಗೆ ಎಕ್ಸಾಮಿನೇಷನ್ ಅಲ್ಲಿ ಟೈಮ್ ಶಾರ್ಟೇಜ್ ಆಗುತ್ತೆ ಆದ್ರೆ ಥರ್ಟಿ ವರೆಗೂ ಪರ್ಫೆಕ್ಟ್ ಸ್ಕ್ವೇರ್ಸ್ ಸ್ಕ್ವೇರ್ ನಂಬರ್ಸ್ ಟ್ವೆಂಟಿ ವರೆಗೂ ಕ್ಯೂಬ್ಸ್ ಇಷ್ಟನ್ನು ಪರ್ಫೆಕ್ಟ್ ಆಗಿ ಕಲ್ತರೆ ನಿಮಗೆ ಇವೆಲ್ಲ ಬಹಳ ಅಂದ್ರೆ ಬಹಳ ಈಸಿಯಾಗಿ ಮಾಡಕ್ ಬರುತ್ತೆ ಅದಕ್ಕೋಸ್ಕರ ನೋಡಿ ನೋಡಿದ ತಕ್ಷಣ ನಾನು ಇದು ಸಿಕ್ಸ್ ಕ್ಯೂಬ್ ಅಂತ ಅಂದ್ಬಿಟ್ಟೆ ಓಕೆ ಇದನ್ನ ಏನಂತ ಬರೀಬಹುದು ಇದನ್ನ ಒನ್ ಬೈ ಸಿಕ್ಸ್ ಹೋಲ್ ಕ್ಯೂಬ್ ಅಂತ ಬರೀಬಹುದು ಯಾಕೆಂದ್ರೆ ಒನ್ ಕ್ಯೂಬ್ ಅಂದ್ರೆ ಒನ್ ಎ ಸಿಕ್ಸ್ ಕ್ಯೂಬ್ ಅಂದ್ರೆ ಟೂ ಹಂಡ್ರೆಡ್ ಅಂಡ್ ಸಿಕ್ಸ್ಟೀನ್ ಹಾಗಾಗಿ ಮೇಲಿನ ನಂಬರ್ಗೂ ಕ್ಯೂಬ್ ಕೊಟ್ಟರೆ ಏನು ಚೇಂಜ್ ಆಗಲ್ಲ ಯಾಕಂದ್ರೆ ಅದು ಒನ್ ಅದು ಮೈನಸ್ ನೈನ್ ಬೈ ಟೂ ಪಿ ಸ್ಕ್ವಯರ್ ಪ್ಲಸ್ ಒನ್ ಬೈ ಫೋರ್ ಪಿ ಈಗೇನ್ ಮಾಡ್ತೀವಿ ಬೈ ಯೂಸಿಂಗ್ ಯಾವ ಐಡೆಂಟಿಟಿ ಸೆವೆಂತ್ ಐಡೆಂಟಿಟಿ ಬೈ ಯೂಸಿಂಗ್ ಸೆವೆಂತ್ ಐಡೆಂಟಿಟಿ ಏನ್ ಹೇಳುತ್ತೆ ಎ ಮೈನಸ್ ಬಿ ಹೋಲ್ ಕ್ಯೂಬ್ ಈಸ್ ಈಕ್ವಲ್ ಟು ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಮೈನಸ್ ತ್ರೀ ಎ ಬಿ ಇಂಟು ಎ ಮೈನಸ್ ಬಿ ಓಕೆ ಈಗ ಎ ಇಸ್ ಈಕ್ವಲ್ ಟು ಏನಿದೆ ತ್ರೀ ಪಿ ಇದೆ ಬಿ ಇಸ್ ಈಕ್ವಲ್ ಟು ಏನಿದೆ ಒನ್ ಬೈ ಸಿಕ್ಸ್ ಇದೆ ಇಷ್ಟನ್ನ ಬಾಕ್ಸ್ನ ಹಾಕೊಂಡು ನೆಕ್ಸ್ಟ್ ಇದನ್ನ ಏನ್ ಬರೀಬಹುದು ತ್ರೀ ಪಿ ಹೋಲ್ ಕ್ಯೂಬ್ ಮೈನಸ್ ಒನ್ ಬೈ ಸಿಕ್ಸ್ ಹೋಲ್ ಕ್ಯೂಬ್ ಮೈನಸ್ ತ್ರೀ ಎ ವ್ಯಾಲ್ಯೂ ತ್ರೀ ಪಿ ಬಿ ವ್ಯಾಲ್ಯೂ ಒನ್ ಬೈ ಸಿಕ್ಸ್ ಇಂಟು ತ್ರೀ ಪಿ ಮೈನಸ್ ಒನ್ ಬೈ ಸಿಕ್ಸ್ ಓಕೆ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಮೈನಸ್ ತ್ರೀ ಎ ಬಿ ಇಂಟು ಎ ಮೈನಸ್ ಬಿ ಇದೇ ಐಡೆಂಟಿಟಿ ಬಂತ ಸಿಕ್ಸ್ ಸೆವೆಂತ್ ಐಡೆಂಟಿಟಿಗೆ ಈಗ ಈ ರೀತಿ ಇದ್ದಾಗ ನಾವೇನಂತ ಬರೀಬಹುದು ತ್ರೀ ಪಿ ಮೈನಸ್ ಒನ್ ಬೈ ಸಿಕ್ಸ್ ಹೋಲ್ ಕ್ಯೂಬ್ ಅಂತ ಇದು ಬರೀಬಹುದು ನಂತರ ತ್ರೀ ಪಿ ಮೈನಸ್ ಒನ್ ಬೈ ಸಿಕ್ಸ್ ಇಂಟು ಯಾಕಂದ್ರೆ ಕ್ಯೂಬ್ ಬರೋದ್ರಿಂದ ಇದು ಮೂರು ಸಾರಿ ಮಲ್ಟಿಪ್ಲೈ ಮಾಡ್ಬೇಕಂತ ಅಷ್ಟೇ ಸ್ಕ್ವೇರ್ ಇದ್ದಾಗ ಎರಡು ಸಾರಿ ಮಾಡಿದೀವಿ ಇಂಟು ತ್ರೀ ಪಿ ಇಂಟು ಸಾರಿ ಮೈನಸ್ ಒನ್ ಬೈ ಸಿಕ್ಸ್ ಇಲ್ಲಿಗೆ ಈ ಕ್ವಶನ್ ಸಹ ಸಾಲ್ವ್ ಆಯ್ತು ಸ್ನೇಹಿತರು ಇಲ್ಲೂ ನೋಡೋದಕ್ಕೆ ಧನ್ಯವಾದಗಳು ನಿಮಗೆ ನಿಜಕ್ಕೂ ಸುಲಭವಾಗಿ ಎಲ್ಲ ಅರ್ಥ ಆಗ್ತದೆ ಅಂದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಹಾಕಿ ಹೇಳಿ ಬಹಳ ಜನಕ್ಕೆ ಕಾಲ್ ಮಾಡಿ ಹೇಳ್ತಾರೆ ಸರ್ ಬಹಳ ಚೆನ್ನಾಗಿ ಮಾಡ್ತಾ ಇದ್ರೆ ಬಹಳ ಚೆನ್ನಾಗಿ ಇಷ್ಟ ಆಗುತ್ತೆ ಬಹಳ ಸುಲಭವಾಗಿ ಅರ್ಥ ಆಗುತ್ತೆ ಅಂತ ದಯವಿಟ್ಟು ಕಾಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಅದು ಇನ್ನೂ ಕೆಲವು ಜನಕ್ಕೆ ಸ್ಫೂರ್ತಿ ನೀಡುತ್ತೆ ಜೊತೆಗೆ ಹೆಚ್ಚು ಜನ ನಮ್ಮ ವಿಡಿಯೋಗಳನ್ನು ನೋಡೋ ರೀತಿ ಅದು ಸಹ ಸಹಾಯ ಮಾಡುತ್ತೆ ಹೆಚ್ಚು ಜನಕ್ಕೆ ನಮ್ಮ ಚಾನಲ್ನ ವಿಡಿಯೋ ಲಿಂಕ್ಗಳನ್ನು ಶೇರ್ ಮಾಡಿ ಜೊತೆಗೆ ಯಾರ್ಯಾರಿಗಾದರೂ ನಮ್ಮ ವಿಡಿಯೋಗಳು ಪಕ್ಕ ತಪ್ಪದೇ ಸಿಗಬೇಕು ಅಥವಾ ಏನೇ ನಿಮಗೆ ತೊಂದರೆ ಇದ್ರು ನೈನ್ತ್ ಸ್ಟ್ಯಾಂಡರ್ಡ್ ನಲ್ಲಿರುವಂತಹ ಅಥವಾ ಟೆಂತ್ ಸ್ಟ್ಯಾಂಡರ್ಡ್ ನಲ್ಲಿ ಅಥವಾ ಏಟ್ ಸ್ಟ್ಯಾಂಡರ್ಡ್ ನಲ್ಲಿ ಅಥವಾ ಸೆವೆಂತ್ ಸ್ಟ್ಯಾಂಡರ್ಡ್ ನಲ್ಲಿ ಸಿಕ್ಸ್ ಸ್ಟ್ಯಾಂಡರ್ಡ್ ನಲ್ಲಿ ಯಾವುದೇ ರೀತಿಯ ಯಾವುದೇ ಸಬ್ಜೆಕ್ಟ್ ನ ಕನ್ಫ್ಯೂಷನ್ ಇತ್ತು ತೊಂದರೆ ಇತ್ತಂದ್ರೂ ಸಹ ನನಗೆ ಕಾಂಟ್ಯಾಕ್ಟ್ ಮಾಡಿ ನನ್ನ ನಂಬರ್ ಇಲ್ಲಿ ಮೇಲೆ ಕಾಣ್ತದೆ 8 7 double 2 double 3 2 7 9 7 ಓಕೆ ದಾವಣಗೆರೆಯಲ್ಲಿರುವಂತಹವರು ಡೈರೆಕ್ಟ್ ಆಗಿ ಬಂದು ಸಹ ನನ್ನನ್ನು ಕಾಣಬಹುದು ನಿಮ್ಮ ಸೇವೆಗೋಸ್ಕರ ಟೀಚರ್ಸ್ ಆಗಿ ನಾವು ಸದಾ ಇರ್ತೀವಿ ಇದರ ಉಪಯೋಗವನ್ನು ಪಡ್ಕೊಳ್ಳಿ ಇಲ್ಲರಿಗೂ ನೋಡಿದ್ದಕ್ಕೆ ಧನ್ಯವಾದಗಳು ಟೇಕ್ ಕೇರ್ ಬಿ ಹ್ಯಾಪಿ ಬಾಯ್